ಸೊ ನಾನ್ ಲಾಸ್ಟ್ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಒಂದು ಇದನ್ ಸ್ಟಾರ್ಟ್ ಮಾಡಿದ್ವಿ ಅವಾಗ. ಅದಾದ ನಂತರ ಎಲೆಕ್ಷನ್ಸ್ ಅದು ಇದರಲ್ಲಿ ಬಿಸಿ ಆಗಿ ಹೋಗಿ ಕಂಪ್ಲೀಟ್ಲಿ ಪಾಲಿಟಿಕ್ಸ್ ಕಡೆಗೆ ಒಲವ್ ಆಗಿ ಹೋಗಿತ್ತು. 7 ವರ್ಷದ ನಂತರ ಇವಾಗ ನಾವು ಭಟ್ರ ಜೊತೆ ಒಂದು ಫಿಲಮ್ ಮಾಡ್ತಾ ಇದ್ದೀವಿ. ತುಂಬಾ ವಿಭಿನ್ನವಾದ ಕತೆ, ಯಾಕಂತ ಹೇಳಿದ್ರೆ ಈಗ ನಮ್ಗೆ ಯಾರಿಗೆ ಆದ್ರೂ ಯೋಗರಾಜ್ ಭಟ್ರು ಅಂದ್ರೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್ಸ್, ರೊಮ್ಯಾನ್ಸ್ ಇರುತ್ತೆ ಆ ಥರ, ಬಟ್ ದಿಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅವ್ರ ಜಾನರ್ಗಿಂತ ಟೋಟಲ್ ಡಿಫ್ರೆಂಟ್ ಆಗೇನೆ ಬಂದಿದೆ ಇದು. ಫಸ್ಟು ಕೇಳಿದಾಗ ತುಂಬ ಚೆನ್ನಾಗಿತ್ತು, ಹೊಸ ಥರ. ಆಮೇಲೆ ಅದಾದ ನಂತರ ಭಟ್ರು ಇದಕ್ಕೆ ಬಾದಾಮಿಗೆ ಹೋದ್ರು ಲೊಕೇಶನ್ ನೋಡ್ಕೊಂಬರಕ್ಕೆ. ಅವ್ರು ಲೊಕೇಶನ್ ನೋಡ್ಕೊಂಬರಕ್ಕೆ ಹೋಗಿ ಕತೆನೂ ಚೇಂಜ್ ಮಾಡ್ಕೊಂಬಂದ್ಬಿಟ್ರು. ಸೊ ಆ ಥರದ್ದು ಒಂಥರ ಡಿಫ್ರೆಂಟಾಗಿ ನಡೀತಾ ಇದೆ ಎಲ್ಲನೂ. ಯಾಕಂತ ಹೇಳಿದ್ರೆ ಇದೊಂದು ಗರಡಿ ಸೆಟ್ಟಿಗೆ ಬಂದಾಗ ತುಂಬ ಎನರ್ಜಿ ಇರುತ್ತೆ, ಯಾಕಂದ್ರೆ ಅಷ್ಟು ಪೈಲ್ವಾನ್ರದ್ದು ಇದಿರುತ್ತೆ ಅದು ಎಲ್ಲ ಕಡೆಗೂ. ಐ ತಿಂಕ್ ಇದು ನಮ್ಮ 2nd ಸೆಟ್ ಹಾಕ್ತಿರೋದು ಇದು ನಾವು ಟೂರ್ನಮೆಂಟ್ಗೆ ಅಂತ. ಫಸ್ಟು ಜಿ ವಿ ಐ ಆರ್ ಸ್ಟುಡಿಯೋದಲ್ಲಿ ಗರಡಿ ಮನೆದು ಹಾಕಿದ್ವಿ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದಾದಮೇಲೆ ನೆಕ್ಸ್ಟು ದರ್ಶನ್ ಸರ್ ಅವ್ರಿಗೂ ಕೂಡ ಒಂದು ಪಾರ್ಟ್ ಬರೋದಿದೆ, ಇನ್ನು ಇಂಟರ್ವೆಲ್ ಸೀನ್ ಕೂಡ ಒಂದು ಬರೋದಿದೆ. ಎಲ್ಲ ಮೇಜರ್ ಸೀಕ್ವೆನ್ಸ್ ಆದ್ರಿಂದ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಫಿಲಮ್ಮು. ಖುಷಿ ಆಗುತ್ತೆ ಯಾಕಂದ್ರೆ ಇದು ನಾವು ಸ್ಟಾರ್ಟ್ ಮಾಡಿದ್ದೊಂದು ಸಣ್ಣ ತಾರಾಗಣದಿಂದ ಹೋಗಿ ಈಗ ಆಲ್ಮೋಸ್ಟ್ ಐ ಥಿಂಕ್ 25 ಜನ ಮೇನ್ ಕ್ಯಾರೆಕ್ಟರ್ಸ್ ಏನೇ ಎಲ್ಲರೂ ಕೂತಿದ್ದೀವಿ ಇಲ್ಲಿ. ಪ್ರತಿಯೊಂದು ಕ್ಯಾರೆಕ್ಟರ್ನು ಓಕೆ ಈ ಕ್ಯಾರೆಕ್ಟರ್ಗೆ ಇಂಥವ್ರು ಅಂತ ಇದು ಮಾಡಲಿಲ್ಲ, ಹುಡುಕಿ ತೆಗೆದು ಓಕೆ ಈ ಕ್ಯಾರೆಕ್ಟರ್ಗೆ ಇಂಥವರೇ ಸೂಟ್ ಆಗ್ತಾರೆ ಅಂತ ಹುಡುಕಿ ತೆಗೆದು ಮಾಡಿದಂಥ ಒಂದು ಚಿತ್ರ ಇದು. ಖುಷಿ ಆಗುತ್ತೆ ಯಾಕಂದರೆ ಇದು ನಮ್ಮ ಬ್ಯಾನರಲ್ಲಿ 16ನೇ ಸಿನಿಮಾ. ನಾನು ಫಸ್ಟ್ ಟೈಮ್ ನೋಡ್ಕೋತಾ ಇರೋದು ಯಾಕಂದ್ರೆ ನಾವು ಹುಟ್ಟಬೇಡಂಗಿಂದ ಫಿಲ್ಮ್ ಫೀಲ್ಡಲ್ಲೇ ನೋಡ್ಕೊತಾನೆ ಬಂದಿದ್ದೀವಿ. ಯಾಕಂದರೆ ನಾನು ಹುಟ್ಟಿದಾಗ 1991 1993 ನಿಷ್ಕರ್ಷ ಬಂತು, ಆವಾಗಿಂದನು ನಾವು ಪ್ರಾಬ್ಲಿ ಹುಟ್ಟಿದಾಗಿಂದ ಫಿಲಮ್ ಇದರಲ್ಲೇ ಬೆಳ್ಕೊಂಬಂದಾಗ ಇದನ್ನು ನೋಡೋದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಐ ಹ್ಯಾವ್ ಅ ಸೂಪರ್ ಗೈಡ್ ನಮ್ಮಪ್ಪ, ಯಾವಾಗ್ಲೂ ಎಲ್ಲ ಫೀಲ್ಡಲ್ಲೂ ಅವ್ರು ನನಗೆ ಒಂದು ಇನ್ಸ್ಪಿರೇಷನ್ ಹಾಗೂ ಗೈಡ್ ಥರ ಇದ್ದಾರೆ. ಏನೇ ಬಂದ್ರೂ ಅವ್ರಿಗೆ ಕೇಳ್ತೀನಿ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ.